ಸಮರ್ಥ ಸದ್ಗುರು ಸಿದ್ಧಾರ್ಥ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರವಣೇ ಆತುಡೇ ಭಕ್ತಿ, ಶ್ರವಣೇ ಉದ್ಭವೇ ವಿರಕ್ತಿ, ಶ್ರವಣೇ ತುಟತೆ ಆಸಕ್ತಿ ವಿಷಯಾಂಚಿ ಅಂಥೇಳಿ ಸಮರ್ಥ ರಾಮದಾಸರು ಶ್ರವಣವನ್ನು ಕುರಿತು ಭಾಳ ಸುಂದರವಾಗಿ ಇಲ್ಲಿ ಹೇಳ್ತಾರೆ. ಶ್ರವಣವನ್ನು ಮಾಡುವುದರಿಂದ ಭಕ್ತಿ ಅನ್ನುವುದು ಹುಟ್ಟತೈತಿ. ಶ್ರವಣವನ್ನು ಮಾಡುವುದರಿಂದ ವಿರಕ್ತಿ ಅನ್ನೋದು ಹುಟ್ಟತೈತಿ. ಶ್ರವಣ ಅನ್ನುವುದರಿಂದ ವಿಷಯಾಸಕ್ತಿ ಅನ್ನೋದು ಇಲ್ಲದಂಗೆ ಆಗತೈತಿ ಅಂತ. ಶ್ರವಣೇ ಆತುಡೇ ಭಕ್ತಿ ಅಂದ್ರೆ ಶ್ರವಣದಿಂದ ಭಕ್ತಿ ಅನ್ನೋದು ಹೆಚ್ಚಾಗತೈತಿ, ಶ್ರವಣದಿಂದ ವಿರಕ್ತಿ ಅನ್ನೋದು ಹುಟ್ಟತೈತಿ, ಶ್ರವಣದಿಂದ ವಿಷಯಾಸಕ್ತಿ ಅನ್ನೋದು ಹರಿದು ಹೋಗತೈತಿ. ಮನುಷ್ಯ ಜನ್ಮ ಮುಕ್ತವಾಗಬೇಕು. ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದಪ್ಪ ಅಂದ್ರೆ ಭವಬಂಧನವನ್ನು ಹರ್ಕೊಳ್ಳೋದು. ಇಡೀ ಬ್ರಹ್ಮಾಂಡವನ್ನು ಕುಟ್ಟಿ ಪುಡಿ ಮಾಡಿ ಅಂತರಿಕ್ಷದೊಳಗೆ ತೂರಿದ್ರೆ ಎಷ್ಟು ಮಣ್ಣಿನ ಕಣಗಳಾಗತಾವ, ಅದಕ್ಕಿಂತಲೂ ಅಧಿಕವಾದ ಜನ್ಮಗಳನ್ನು ದೇಹಗಳನ್ನು ಈ ಆತ್ಮ ಪಡ್ಕೋತ ಬಂತು. ಈ ಆತ್ಮ ಪಡೆದಂತಹ ಪ್ರತಿಯೊಂದು ದೇಹನೂ ಸಹಿತ ಹುಟ್ಟಿತು, ಸತ್ತಿತು, ಪಡಬಾರದ ಕಷ್ಟಗಳನ್ನು ಪಟ್ಟಿತು. ಯಾವ ಜನ್ಮದಲ್ಲಿನೂ ಸಹಿತ ನಿಜವಾದಂತಹ ಸುಖ ಆನಂದ ಈ ಆತ್ಮಕ್ಕೆ ಸಿಗಲೇ ಇಲ್ಲ. ಅದಕ್ಕೆ ಜನನ ಮರಣವನ್ನು ಹೊಂದುವಂತಹ ಈ ದೇಹ ಧಾರಣೆಯಿಂದ ಆತ್ಮ ಮುಕ್ತವಾಗಬೇಕು. ಅದು ನಿಜವಾದ ಮುಕ್ತಿ. ಆ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವಿನೊಳಗನ ಹೋಗಿ ಕೂಡಿಬಿಡೋದು. ನ ಮೇ ದ್ವೇಷ ರಾಘೌ ನ ಮೇ ಲೋಭ ಮೋಹೌ ಮಧೂನೈವ ಮಾತ್ಸರ್ಯ ಭಾವ ನ ಧರ್ಮೋ ನ ಚಾರ್ಥೋ ನ ಕಾಮೋ ನ ಮೋಕ್ಷ ಚಿದಾನಂದರೂಪ ಶಿವೋಹಂ ಶಿವೋಹಂ ಮನೋರ್ಬುದ್ಧ್ಯಹಂಕಾರ ಚಿತ್ತಾನಿ ನಾದಂ ನ ಚ ಶ್ರೋತ್ರಜೂಹೇ ನ ಚಕ್ರಾನ ನೇತ್ರೇ ನ ಚ ಹ್ಯೋಮಭೂಮಿ ನ ತೇಜೋ ನ ವಾಯೋ ಚಿದಾನಂದರೂಪ ಶಿವೋಹಂ ಶಿವೋಹಂ ಅಂಥೇಳಿ ಆದಿಗುರು ಶಂಕರ ಭಗವತ್ಪಾದರು ಹೇಳಿದಂಗೆ ನೀನು ಆನಂದರೂಪನಿದ್ದಿ, ನೀನು ಅಖಂಡನಿದ್ದಿ, ನೀನು ಶಾಶ್ವತನಿದ್ದಿ. ಆದರೆ ಈ ಮಾಯಾ ಪ್ರಪಂಚಕ್ಕೆ ಸಿಲುಕಿ ಪಡಬಾರದ ಕಷ್ಟವನ್ನು ಪಡಾಕತ್ತಿ. ಅದಕ್ಕೆ ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಮಾಯಾ ನಿರಸನವನ್ನು ಮಾಡಿಕೊಳ್ಳೋದು. ಅಜ್ಞಾನದಿಂದಾಗಿ ದುಃಖ ಅನುಭವಕ್ಕೆ ಬರಾಕತ್ತೈತಿ. ಜ್ಞಾನದಿಂದ ಈ ದುಃಖದಿಂದ ಮುಕ್ತರಾಗಿ ಬಿಡೋದು. ಹಂಗಂದ್ರೆ ಈ ಜ್ಞಾನವನ್ನು ನೀಡುವುದು, ಈ ಅಜ್ಞಾನವನ್ನು ಕಳ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಗುರು ಮುಖದಿಂದ ಬರುವಂತಹ ಅಮೃತ ವಾಣಿಯನ್ನು ಶ್ರವಣ ಮಾಡುವುದರಿಂದ. ಶ್ರವಣ ಮನನ ನಿಧಿಧ್ಯಾಸನಾದಿಗಳು ಘಟಿಸಿದುವಪ್ಪ ಅಂದ್ರೆ ಸತ್ಯವಸ್ತುವಿನ ಅರಿವು ನಿನಗಾಗಿ ನೀನು ಜ್ಞಾನವಂತನಾಗಿ ನೀ ಮುಕ್ತನಾಗಿ ಹೋಗುತ್ತೀ. ಅದಕ್ಕೆ ಶ್ರವಣೇ ಆತುಡೇ ಭಕ್ತಿ, ಶ್ರವಣೇ ಉದ್ಭವೇ ವಿರಕ್ತಿ, ಶ್ರವಣೇ ತುಟತಿ ಆಸಕ್ತಿ ವಿಷಯಾಂಚಿ ಅಂಥೇಳಿ
ಸಮರ್ಥ ರಾಮದಾಸರು, ಶಿವಾಜಿ ಮಹಾರಾಜರ ಗುರುಗಳು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು. ಕೇಳುವುದರಿಂದ, ಶ್ರವಣ ಮಾಡುವುದರಿಂದ ನಿನಗೆ ಏನಪ್ಪ ಅಂತಂದ್ರೆ ಮುಕ್ತಿ ಪದ ದೊರೀತೈತಿ. ಅದಕ್ಕೆ ಸತ್ಶಾಸ್ತ್ರಗಳನ್ನು, ಸದ್ಬೋಧಿಗಳನ್ನು, ಸಚ್ಚಿಂತನೆಗಳನ್ನು ಶ್ರವಣ ಮಾಡು. ಶ್ರವಣ ಮಾತ್ರದಿಂದ ನಿನಗೆ ಮುಕ್ತಿ. ನಿಜಗುಣ ಶಿವಯೋಗಿಗಳಾದರೂ ಸಹಿತ ಹೇಳಿದರು ಏನಂದ್ರೆ, ಶ್ರೀಗುರು ವಚನೋಪದಿಂದನೇ ನನಗೆ ಮುಕ್ತಿ. ಶ್ರೀಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ಮುಕ್ತಿ ಅಂಥೇಳಿಕರ. ಮುಕ್ತಿ ಈ ನರಜನ್ಮದಿಂದ ಪಾರಾಗೋದು ಹೆಂಗಪ್ಪ ಅಂದ್ರೆ ಶ್ರವಣ ಮಾಡಿ. ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ಸಹಿತ ಒಂದು ಮಾತು ತಮ್ಮ ಭಕ್ತರಿಗೆ ಮೇಲಿಂದ ಮೇಲೆ ಹೇಳ್ತಿದ್ರಂತ. ಏನಂತಂದ್ರೆ, ಕೇಳಿ ಕೇಳಿ ಬಂದಂತಹ ಈ ಶರೀರ ಕೇಳಿ ಕೇಳಿ ಹೋಗಬೇಕಪ್ಪ ಅಂಥೇಳಿಕರ. ಆತ್ಮ ಪರಮಾತ್ಮನಲ್ಲಿ ಕೇಳ್ತೈತೆ ಅಂತ, ನನಗೆ ಮನುಷ್ಯ ಜನ್ಮವನ್ನು ಕೊಡು, ಮನುಷ್ಯ ಜನ್ಮವನ್ನು ಧಾರಣೆ ಮಾಡಿ ಯಾವಾಗಲೂ ನಿನ್ನ ಸ್ಮರಣೆಯನ್ನು ಮಾಡ್ಕೋತ ಇರ್ತೀನಿ, ಯಾವಾಗೂ ನಿನ್ನ ವಿಸ್ಮರಣೆ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಿನ್ನ ಚಿಂತನೆಯೊಳಗನ ಇರ್ತೀನಿ ಅಂಥೇಳಿ ಆ ಪರಮಾತ್ಮನಲ್ಲಿ ಕೇಳಿ ಕೇಳಿ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗ್ಯದ. ಪರಮಾತ್ಮಗ ಮಾತು ಕೊಟ್ಟಂಗೆ ಈ ಶರೀರದೊಳಗೆ ಇರೋ ಮಠನೂ ಸಹಿತ ಕೇಳಿ ಕೇಳಿನೇ ಹೋಗಬೇಕು ಅಂದಾಗ ಏನಾಗ್ತೈತಿಪ್ಪ ಅಂದ್ರೆ ಮುಕ್ತಿ ಅನ್ನೋದು ಸಿಗತೈತಿ. ಇನ್ನೂ ಒಂದು ಮಾತು ಹೇಳ್ತಿದ್ರಂತ ಶಿವಾನಂದ ಅಪ್ಪಗಳು ಏನಂದ್ರೆ, ನೋಡಪ್ಪ, ಹೇಳುವಾಗ ನನ್ನಷ್ಟು ದೊಡ್ಡವ ಯಾರೂ ಇಲ್ಲ ಅಂತ ಹೇಳಬೇಕು, ಮತ್ತು ಕೇಳುವಾಗ ನನ್ನಷ್ಟು ಸಣ್ಣವ ಯಾರೂ ಇಲ್ಲ ಅಂತ ಕೇಳಬೇಕು. ಇದು ಶ್ರವಣದ ಮುಖ್ಯ ಲಕ್ಷಣ. ಒಂದು ಸಣ್ಣ ಹುಡುಗ ಏನೋ ಹೇಳಕತ್ತಿದ್ರೂ ಸಹಿತ ನನಗೇನೂ ಗೊತ್ತಿಲ್ಲಪ್ಪ ಇದರೊಳಗಿಂದ, ಆ ಹುಡುಗ ಹೇಳುವಂತಹ ಪ್ರತಿಯೊಂದು ಶಬ್ದದಿಂದನೂ ಸಹಿತ ನನಗೊಂದೊಂದು ದಾರಿ ಸಿಗಾಕತ್ತೈತಿ ಅನ್ನುವಂತಹ ಒಂದು ಜಿಜ್ಞಾಸೆ ಅನ್ನೋದು, ಉತ್ಕಟವಾದಂತಹ ಮೋಕ್ಷದ ಅಪೇಕ್ಷೆ ಅನ್ನೋದು ಅದರೊಳಗೂ ಇಟ್ಟು ಕೇಳಬೇಕು. ಅದರಿಂದ ಏನಾಗ್ತಿತ್ತಂದ್ರೆ ನಮ್ಮ ಶ್ರವಣದ ಫಲ ನಮಗೆ ನಿಜವಾಗಿಯೂ ಸಹಿತ ಸಿಗತೈತಿ. ವರ್ಷದೊಳಗೆ 12 ತಿಂಗಳೊಳಗೆ ಈ ಒಂದು ಶ್ರಾವಣ ಮಾಸ, ಈ ಶ್ರಾವಣ ಮಾಸದೊಳಗೆ ಮುಖ್ಯವಾಗಿ ಇರೋದನ್ನು ಶ್ರವಣ. ಶ್ರವಣನ ಹೋಗಿ ಶ್ರಾವಣ ಆಗ್ಯದ ಅಂಥೇಳಿ ಬಹಳ ಜನ ಮಹಾತ್ಮರು ತಮ್ಮ ಉಪದೇಶಾಮೃತವನ್ನು ನೀಡ್ತಾರೆ. ಹೆಂಗೆ ಕೇಳೋದಪ್ಪ ಅಂದ್ರೆ ಮೈಯೆಲ್ಲ ಕಿವಿಯಾಗಿ ಕೇಳೋದು. ಹೆಂಗೆ ಕೇಳೋದಪ್ಪ ಅಂತಂದ್ರೆ ಅದರೊಳಗಿನ ಮಾರ್ಮಿಕ ಗೂಢಾರ್ಥವನ್ನು ತಿಳ್ಕೊಂಡು ಕೇಳೋದು. ಕೇಳೋದು ಅಂತಂದ್ರೆ ಹೆಂಗೆ ಕೇಳೋದಪ್ಪ ಅಂತಂದ್ರೆ, ನಾ ಈ ಶರೀರದೊಳಗೆ ಇಲ್ಲ, ನಾ ಆನಂದದೊಳಗೆ ಅದೇನಿ ಅಂತ ಹೇಳಿ ಕೇಳೋದು. ಇದರಿಂದ ಮುಕ್ತಿ ನೋಡ್ರಿ. ಕೇಳೋದರಿಂದ ಅಷ್ಟೊಂದು ಮೋಕ್ಷ ಪ್ರಾಪ್ತಿಗೆ ದಾರಿ ಸುಗಮ ಐತಿ. ಅದಕ್ಕೆ ಅತ್ಯಂತ ಸರಳವಾದಂತಹ ರಾಜಮಾರ್ಗ ಮೋಕ್ಷಕ್ಕೆ ಯಾವುದಪ್ಪ ಅಂದ್ರೆ ಶ್ರವಣ. ನವವಿಧವಾದ ಭಕ್ತಿಗಳೊಳಗೆ ಮೊದಲನೇ ಹೆಜ್ಜಿನ ಶ್ರವಣ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಶ್ಯ, ಸಖ್ಯ ಮತ್ತು ಆತ್ಮನಿವೇದನೆ ಅನ್ನುವಂತಹ 9 ವಿಧವಾದ ಭಕ್ತಿಗಳೊಳಗೆ ಮೊಟ್ಟ ಮೊದಲಿರೋದು ಶ್ರವಣನ. ಅದಕ್ಕೆ ಶ್ರವಣವನ್ನು ಬಹಳ ಭಕ್ತಿಯಿಂದ ನಾವು ಮಾಡಬೇಕು. ಆ ಶ್ರವಣ ಮುಖಾಂತರವಾಗಿನ ನಮ್ಮೊಳಗಿದ್ದಂಥ ಒಂದೊಂದು ಅಜ್ಞಾನದ ಕೊಂಡಿಗಳು
ಕಳಿಸ್ಕೋಂತ ಹೋಗಿ ಕಡಿಕ ನಾವು ಪೂರ್ಣ ಮುಕ್ತರಾಗಿ ಬಿಡ್ತೀವಿ. ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಏನಂತಂದರೆ, ಒಬ್ಬ ಮಹಾತ್ಮರು ಒಂದು ಊರಿಗೆ ಪ್ರವಚನವನ್ನು ಹೇಳಕ್ಕೆ ಬಂದಿದ್ದರು. ಊರು ಜನ ಎಲ್ಲರೂ ಸಾಯಂಕಾಲ ಅಂದರೆ ಆ ಪ್ರವಚನವನ್ನು ಕೇಳಕ್ಕೆ ಹೋಗ್ತಿದ್ರು. ಊರೊಳಗಿನ ಗೌಡ ಒಂದು ದೊಡ್ಡ ಪಂಜರವನ್ನು ಮಾಡಿ ಆ ಪಂಜರದೊಳಗೊಂದು ಸುಂದರವಾದ ಗಿಳಿಯನ್ನು ಸಾಕಿದ್ದ. ಗಿಳಿ ಮಾತಾಡಕ್ಕೆ ಬರ್ತಿತ್ತು. ಅದಕ್ಕೆ ಎಲ್ಲರೂ ಆ ಗೌಡನ ಮುನಿ ಮುಂದೆ ದಾಟಿ ಹೋಗ್ತಿದ್ರು ಪ್ರವಚನ ಕೇಳಕ್ಕೆ. ಹೊಳ್ಳಿ ಹೋಗುವಾಗೂ ಗೌಡನ ಮುನಿ ಮುಂದೆ ದಾಟಿ ಹೋಗ್ತಿದ್ರು. ಒಂದು ದಿವಸ ಒಂದು ಗಿಳಿ ಕಡೀಕೆ ಹೋಗುವಂಥ ಒಬ್ಬ ವ್ಯಕ್ತಿಯನ್ನು ಕೂಗಿ ಕರೀತು. ಆ ವ್ಯಕ್ತಿ ಆ ಗಿಳಿ ಹಂತಕ್ಕೆ ಬಂದು ನಿಂತು ಏನಂತ ಕೇಳಿದ. ಎಲ್ಲಿ ಹೊಂಟಿರಿ ಅಂತ ಕೇಳಿತು ಗಿಳಿ. ಇಲ್ಲ, ನಾವು ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಹೊಂಟಿವಿ, ಪ್ರವಚನ ಕೇಳಕ್ಕೆ ಹೊಂಟಿವಿ ಅಂತ ಅಂದ. ಪ್ರವಚನ ಕೇಳಕ್ಕೆ ಹೊಂಟ್ರೆ ಏನಕ್ಕತ್ತ ಅದರಿಂದ ಅಂತ ಕೇಳಿತು ಗಿಳಿ. ಅದರಿಂದ ಏನು ಬೇಕಾದಾಗತೈತಿ ಅಂತಂದ. ಹಂಗಂದ್ರೆ ನಂದೊಂದು ಕೆಲಸ ಐತಿ, ಅದು ಆಕೈತಿ, ಮತ್ತು ಹೆಂಗೆ ಮಾಡ್ಬೇಕಂತ ಸ್ವಲ್ಪ ನಿಮ್ಮ ಗುರುಗಳನ್ನ ಕೇಳಿ ಬರ್ತೀಯನ ಅಂತದ. ಏನು ಹೇಳ ನಿನ್ನ ಸಮಸ್ಯೆ ಅಂತ ಆ ವ್ಯಕ್ತಿ ಕೇಳಿದ. ಬಂಧನದಿಂದ ಮುಕ್ತ ಆಗ್ಬೇಕಂದ್ರೆ ಏನು ಮಾಡ್ಬೇಕಂತ ಕೇಳಿ ಬಾ ಅಂತ ಗಿಳಿ ಹೇಳಿತವಾಗ. ಆತಂತ ಹೇಳಿ ಇವ ಶಾಸ್ತ್ರ ಕೇಳಕ್ಕೆ ಹೋದ. ಎಲ್ಲ ಪ್ರವಚನ ಮುಗೀತು, ಶಾಸ್ತ್ರ ಮುಗೀತು, ಎಲ್ಲರೂ ಹಾದರು. ಕಡೀಕ ಗುರುಗಳು ಅವರ ಶಿಷ್ಯರಷ್ಟೇ ಕುಂತಿದ್ರು. ಆ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಆ ವ್ಯಕ್ತಿ ಹೇಳಿದ, ಏನಂದ್ರೆ ಅಪ್ಪ, ನಾನು ಪ್ರವಚನ ಕೇಳಕ್ಕೆ ಬರಾಕತ್ತಿದ್ದೆ. ಗೌಡ್ರ ಗಿಳಿ ನನ್ನ ಕರೆದು ಕೇಳಿದ ಒಂದು ಪ್ರಶ್ನೆ, ನೀವು ಉತ್ತರ ಕೊಡಬೇಕು ಅಂದ. ಏನಂತ ಕೇಳಿದರು ಗುರುಗಳು, ಬಂಧನದಿಂದ ಮುಕ್ತವಾಗಬೇಕಂದ್ರೆ ಏನು ಮಾಡ್ಬೇಕಂತ ಕೇಳೈತ್ರಿ ಅಂತಂದು. ಅಷ್ಟು ಅನ್ಗುಡ್ದ ಗುರುಗಳು ತಲೆ ಸುತ್ತ ಬಂದು ಚಕ್ರ ಬಂದು ಬಿದ್ದು ಬಿಟ್ರೆ ತೆಳಗ. ಅವ್ರು ಬೀಳ್ಗುಡ್ದ ಸುತ್ತಲೂ ಇದ್ದಂತಹ ಶಿಷ್ಯರು ಓಡಿ ಬಂದು ಗುರುಗಳನ್ನ ಎತ್ತಿ ಮಂಚದ ಮೇಲೆ ಹಾಕಿದರು. ಎಚ್ಚರ ಬರಲಿಲ್ಲ. ಒಳಗೆ ಹೋಗಿ ನೀರು ತೊಗೊಂಡು ಬಂದು ನೀರು ಸಿಂಪಡಿಸಿದರು. ಸಿಂಪಡಿಸಿಕ್ಯಾರ ನೀರು ಕುಡಿಸಿದರು. ಆಮೇಲೆ ಸಾವಕಾಶ ಎದ್ದು ಕುಂತರು. ಅಷ್ಟನ್ಗುಡ್ದ ಇವ ಏನಾ ಗಿಳಿ ಪ್ರಶ್ನೆ ಕೇಳಿದ್ದ. ಹೊಳ್ಳಿ ಗುರುಗಳ ಜೋಡಿ ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ, ಹೆದರಿ ಬಿಟ್ಟ. ಹೆದರಿ ಓಡಿ ಹೊಂಟಿದ್ದ. ಹೋಗುವಾಗ ಗಿಳಿ ಮತ್ತೆ ಕರಿಯಕತ್ತವನ್ನ. ನಿಮ್ಮ ಗುರುಗಳನ್ನ ಕೇಳಿದನು ನನ್ನ ಪ್ರಶ್ನೆ ಉತ್ತರ ಅಂಥೇಳಿ ಕೇಳಿತು ಗಿಳಿ. ಆವಾಗ ಆ ಗಿಳಿಗೆ ಅವ ಹೇಳಿದ, ಏನಂದರೆ ಎಂಥ ಪ್ರಶ್ನೆನೋ ನಿಂದು. ನಿನ್ನ ಪ್ರಶ್ನೆ ಕೇಳಿದ ಕೂಡಲೇ ಗುರುಗಳು ತಲೆ ಸುತ್ತ ಬಂದು ಬಿದ್ದರು. 15-20 ನಿಮಿಷ ಆದರೂ ಎಚ್ಚರ ಆಗಲಿಲ್ಲ. ಓದ ಪಲ್ಲಂಗಿನ ಮೇಲೆ ಹಾಕಿ ನೀರು ಗೊಜ್ಜಿ ನೀರು ಕುಡಿಸಿದ ಮೇಲೆ ಸಾವಕಾಶ ಎದ್ದು ಕುಂತರು. ನಿನ್ನ ಪ್ರಶ್ನೆನ ವಿಚಿತ್ರ ಐತೆ ಅಂತೇಳಿ ಓಡಿ ಹೋಗಿಬಿಟ್ಟ. ಬೆಳತನಕ ಗಿಳಿ ಪಂಜರದೊಳಗೆ ಕುಂತು ವಿಚಾರ ಮಾಡಿತು, ಹಿಂಗೆ ಯಾಕೆ ಮಾಡಿರ್ಬೇಕು ಗುರುಗಳು ಅಂತ ಹೇಳಿಕಾರ. ಬೆಳಿಗ್ಗೆ ಅಂದ್ರೆ ಅದಕ್ಕೆ ಉತ್ತರ ಸಿಕ್ಕಿತ್ತು. ಬೆಳಗ್ಗೆ ಆಗ್ಬಿಡ್ದ ಗಿಳಿ ಏನು ಮಾಡಿತ್ತಪ್ಪ ಅಂದ್ರೆ ಸತ್ತವ್ರಂಗೆ ಬಿದ್ದಿತ್ತು ಪಂಜರದೊಳಗೆ. ಗೌಡ ಬಂದ, ಪಂಜರ ಅಳಗಾಡಿಸಿದ, ಗಿಳಿ ಏಳಲಿಲ್ಲ. ಆ ಪಂಜರಕ್ಕೆ ಹಾಕಿದಂತಹ ಕಿಳಿ ತೆಗೆದ, ಆ ಗಿಳಿನ ತೆಗೆದು ಹೊರಗೆ ಕಟ್ಟಿ ಮೇಲಿಟ್ಟ. ಗಿಳಿ ಏಳಲಿಲ್ಲ. ಗಿಳಿ ಒಂದಿಷ್ಟು ನೀರು ವಜ್ಜಿ ನೋಡೋಣಂತ ಹೇಳಿಕಾರ. ನೀರು ತರಕ್ಕೆ ಹೋದ. ಅಷ್ಟು ಅನ್ಗುಡ್ದ ಗಿಳಿ ಪಟ್ನ ಎದ್ದಕ್ಯಾರ ಹಾರಿ ಹೋಗಿತ್ತು ಪಂಜರ ಬಿಟ್ಟ. ನೋಡ್ರಿ, ಶ್ರವಣವನ್ನು ಕೇಳಕ್ಕೆ ಹೋದಂತಹ ಜನ ಎಷ್ಟು ಉದ್ಧಾರ ಆದರೂ ಗೊತ್ತಿಲ್ಲ. ಬರೇ ಆ ಶ್ರವಣದ ಕಡೆ ಆಸಕ್ತಿಯನ್ನು ತೋರಿಸಿ ಗಿಳಿ ಹೆಂಗೆ ಅದನ್ನು ತಿಳ್ಕೊಂಡಕ್ಯಾರ ಆ ಬಂಧನದಿಂದ ಮುಕ್ತಾಗಿ ಹೋತಲ್ಲ, ಹಂಗೆ ತಿಳ್ಕೊಂಡು ಕೇಳಿದ್ವಿಪ್ಪ ಅಂದ್ರೆ, ಅದನ್ನು ಅರ್ಥ ಮಾಡ್ಕೊಂಡಿವಪ್ಪ ಅಂದ್ರೆ, ನಮ್ಮ ಭವಬಂಧನವನ್ನೂ ಸಹಿತ ನಾವು ಕಳಿಸ್ಕೊಂಡು ಹಾರಿ ಹೋಗಬಹುದು. ಇದರೊಳಗೆ ಯಾವ ಸಂಶಯನೂ ಇಲ್ಲ. ಸಿದ್ಧಾರೂಢಪುಗಳು ಹುಬ್ಬಳ್ಳಿ ಒಳಗೆ ಭಕ್ತರನ್ನು ಉದ್ದೇಶಿಸಿ ಮಾಡುವಂಥ ಪ್ರತಿಯೊಂದು ಪ್ರವಚನ, ಪ್ರತಿಯೊಂದು ಶಾಸ್ತ್ರ, ಅದರಿಂದ ಭಕ್ತರ ಭವಬಂಧನ ಅನ್ನೋದು ಹರಿದು ಹೋಗುತ್ತಿತ್ತು. ಸಿದ್ಧಾರೂಢರನ್ನು ಒಬ್ಬ ಭಕ್ತ ಬಂದು ಕೇಳ್ತಾನೆ, ಯಪ್ಪ, ಗುರು ಶಾಸ್ತ್ರವನ್ನು ಬರೀ ಶ್ರವಣ ಮಾಡಿದರೆ ಮುಕ್ತರಾಗ್ತಾರಂತ ಹೇಳ್ತೀರಿ, ಅದು ಹೆಂಗೆ ಸಾಧ್ಯ ಐತಿ ಅಂಥೇಳಿ ಸಿದ್ಧಾರೂಢರನ್ನು ಕೇಳಿದ.
ಸಿದ್ಧಾರೂಢ ಅಪ್ಪೋಳು ಅವನ ಬಾಯಲಿನ ಉತ್ತರ ಕೊಡಿಸ್ಬೇಕಂಥೇಳಿ ಒಂದು ಮಾತಂದ್ರೆ ಏನಂತಂದರೆ, ನೋಡಪ್ಪ ಕಂಬಾರಾಮ ಇರ್ತಾನಲ್ಲ, ಕಂಬಾರಾಮ ಏನು ಮಾಡ್ತಾನೋ ಅಂತ ಕೇಳಿದ್ರಪ್ಪ, ಕಬ್ಬಿನ ಕೊಟ್ಟರೆ ನಮಗೆ ಕೊಡ್ಲಿ ಬೇಕಾದ್ರೆ ಕೊಡ್ಲಿ, ಕುಡುಗೋಲು ಬೇಕಾದ್ರೆ ಕುಡುಗೋಲ, ಕುರುಪಿ ಬೇಕಾದ್ರೆ ಕುರುಪಿ ತಯಾರು ಮಾಡಿ ಕೊಡ್ತಾನ್ರಿ ಅಂತ ಅಂದ. ಅವನ್ನ ತಯಾರು ಮಾಡ್ಬೇಕಂದ್ರೆ ಏನು ಮಾಡ್ತಾನೋ ಅಂತ ಕೇಳಿದ್ರು. ಯಪ್ಪ ಆ ಕಬ್ಬಿನ ಕೆಂಪಾಗುವಾಗ ಕಾಯ್ತಾನ, ಅದು ಕಾಸಿದ ಮೇಲೆ ಅದನ್ನು ಮೆತ್ತಗಾಕತ್ತದು, ಅದನ್ನು ಹೊಡೆದು ಹೆಂಗೆ ಬೇಕು ಹಂಗೆ ರೂಪ ಕೊಡ್ತಾನೋ ಅಂತ ಆ ವ್ಯಕ್ತಿ ಹೇಳಿದ ಸಿದ್ಧಾರೂಢರಿಗೆ. ಸಿದ್ಧಾರೂಢರು ಅಂದರು, ಅದನ್ನು ಕಾಸಬೇಕಾದ್ರೆ ಏನು ಮಾಡಿದರು ಅಂತ ಕೇಳಿದರು. ಯಪ್ಪ ಒಂದು ಕುಲಿಮಿತ್ತು, ಆ ಕುಲಿಮಿಗೆ ಹಿಂದೆ ಒಂದು ತಿದಿ ಇತ್ತು, ಆ ತಿದಿ ಒಳಗಿಂದ ಅವ ಜಗ್ಗಿದಪ್ಪ ಅಂದ್ರೆ ಹವಾ ಬರ್ತಿತ್ತು, ಆ ಗಾಳಿಯಿಂದ ಅಗ್ನಿ ಪುಟ ಆಗಿ ಅಗ್ನಿ ಏಳ್ತಿತ್ತು, ಅದರಿಂದ ಅದು ಕಾಯ್ತಿತ್ತು ಅಂತಂದ. ಆವಾಗ ಸಿದ್ಧಾರೂಢರು ಅಂದರು, ಕಬ್ಬಿನ ಮೆತ್ತಗೆ ಆಗಲಾರ್ದ ಅದಕ್ಕೊಂದು ರೂಪ ಕೊಡೋಕ್ಕೆ ಸಾಧ್ಯ ಇಲ್ಲ, ಹಂಗಂದ್ರೆ ಕಬ್ಬಿನ ಮೆತ್ತಗೆ ಆಗಬೇಕಾದ್ರೆ ಬೆಂಕಿ ಬೇಕಾಯ್ತು, ಬೆಂಕಿ ಉತ್ಪತ್ತಿ ಆಗಬೇಕಾದ್ರೆ ಗಾಳಿ ಬೇಕಾಯ್ತು, ಆ ಗಾಳಿ ಬರುವಂತಹ ತಿದಿ ಎದರಲೆ ಮಾಡಿದಾರಪ್ಪ ಅದನ್ನಂದ್ರೆ ಒಂದು ಸತ್ತ ಪ್ರಾಣಿ ಚರ್ಮದಿಂದ ಮಾಡಿದ್ದಾರೆ, ಸತ್ತ ಪ್ರಾಣಿಯ ಚರ್ಮದೊಳಗಿಂದ ಬಂದಂತಹ ಒಂದು ಗಾಳಿ ಅತ್ಯಂತ ಕಠಿಣವಾದಂತಹ ಕಬ್ಬಿಣವನ್ನು ಮೃದು ಮಾಡೋಕ್ಕೆ ಕಾರಣ ಹೆಂಗಾಯ್ತು ಹಂಗೆ ಈ ಒಂದು ಮಾತು ಹೊಳ್ಳಬೇಕಪ್ಪ ಅಂದ್ರೆ, ಈ ಒಂದು ಶಬ್ದ ಹೊರಗೆ ಬರಬೇಕಂದ್ರೆ ಈ ಜೀವಂತ ಪ್ರಾಣಿಯ ಚರ್ಮದೊಳಗಿಂದ ಹವಾ ಹೊರಗೆ ಬಂದಾಗ, ಗಾಳಿ ಹೊರಗೆ ಬಂದಾಗ ಮಾತ್ರ ಆ ಶಬ್ದ ಹೊರಗೆ ಬೀಳ್ತೈತಿಪ್ಪ. ಹಂಗೆ ಆ ಗುರು ಬಾಯಿಂದ ಬರುವಂತಹ ಒಂದೊಂದು ಶಬ್ದನೂ ಸಹಿತ ಎಷ್ಟು ಕಠೋರವಾದಂಥ ವ್ಯಕ್ತಿ ಇದ್ರೂ ಸಹಿತ ಆ ವ್ಯಕ್ತಿಯನ್ನು ಸೌಮ್ಯನನ್ನಾಗಿ ಮಾಡಿ ಅವನನ್ನು ಸನ್ಮಾರ್ಗಕ್ಕೆ ಹಚ್ಚಿ ಮುಕ್ತಿಗೆ ಕಾರಣ ಆಗತೈತಿಪ್ಪ ಅಂಥೇಳಿ ಸಿದ್ಧಾರೂಢಪ್ಪಳು ಬಹಳ ಸುಂದರವಾದಂಥ ಉದಾಹರಣೆಯನ್ನು ಕೊಟ್ಟರು. ಪರೋಪರಿಣೇ ಬೋಧಕರುಣಿ ಆಜ ಕೃತಕೃತ್ಯ ಕೇಳಿ ಸಿದ್ಧರಾಯ ಭವಪುರಿ ಬುಡತ ಧಾವತ ಏವುಣಿ ತಾರಿಯಲಿ ಮಜೆದರುಣಿ ಹಾತ ತ್ಯಾಗುರು ಸಿದ್ಧಾರೂಢ ಚರಣಿ ಪ್ರೇಮೇ ಜೋಡಿ ನಮಿ ಧೋನಿ ಹಾತು ಅಂಥೇಳಿ ಕಲಾವತಿ ಆಯಿಯವರನು ಸಹಿತ ಹೇಳಿದಂಗೆ ಹೆಜ್ಜೆ ಹೆಜ್ಜೆಗೆನೂ ಸಹಿತ ಬೋಧಾಮೃತವನ್ನು ಉಣಿಸಿ ಶಾಸ್ತ್ರವನ್ನು ಹೇಳಿ ಸದ್ಗುರುನಾಥ ನನ್ನನ್ನು ಏನು ಮಾಡಿದ ಅಂದ್ರೆ ಭವಬಂಧನದಿಂದ ಪಾರ ಮಾಡಿದ ಸಿದ್ಧಾರೂಢ ಅಜ್ಜ ಅಂತ ಹೇಳಿಕಾರ. ಹೆಂಗೆ ಕಲಾವತಿ ಆಯಿಯವರು ಉದ್ಘಾರ ತೆಗೆದ್ರಂತ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ನನಗೆ ಮ್ಯಾಲಿನ ಮೇಲೆ ಹೇಳ್ತಿದ್ರು ಏನಂತಂದ್ರೆ, ಸಿದ್ಧಾರೂಢರು ಹೆಂಗಿದ್ರಪ್ಪ ಅಂದ್ರೆ ನಡೆದಾಡುವ ದೇವರಿದ್ದರಪ್ಪ, ಅವರೇನು ಪವಾಡ ಬೇಕಂತ ಮಾಡ್ತಿರ್ಕಿಲ್ಲ, ತನ್ನಷ್ಟಕ್ಕೆ ತಾನ ಪವಾಡ ನಡೆದು ಹೋಗಿಬಿಡ್ತಿದ್ದು, ಮತ್ತು ಅಗದಿ ಸರಳವಾಗಿ ತಮ್ಮ ಮಾತಿನ ಮುಖಾಂತರನ ಎಲ್ಲರಿಗೂ ಸಹಿತ ಜ್ಞಾನವನ್ನು ಕೊಡ್ತಿದ್ರಪ್ಪ. ಒಂದು ಸಾರಿ ಪಾಠಶಾಲೆಯೊಳಗೆ 3 ತಾಸು ಪ್ರವಚನವನ್ನು ಮಾಡಿದ್ರಂಥ ಸಿದ್ಧಾರೂಢರು. ಆವಾಗ ಹೆಂಗೆ ಮುಕ್ತನಾಗಬೇಕು ಅನ್ನುವ ವಿಷಯವನ್ನು ಕುರಿತು ವಿಷಯ ಮಂಡಿಸಿದರು ಸಿದ್ಧಾರೂಢ ಮಹಾಸ್ವಾಮಿಗಳು. 3 ತಾಸು ಪ್ರವಚನ ಮಾಡಿದರೂ ಸಹಿತ 3 ನಿಮಿಷ ಕಳೆದಂಗಾಗಿತ್ತಂತ, ಅಷ್ಟು ಮೈ ಮರೆತು ಬಿಟ್ಟಿದ್ರು ಎಲ್ಲ ಭಕ್ತರು. ಆವಾಗ ಕೈಲಾಸ ಮಂಟಪವನ್ನು ಕಟ್ಟುವಂತಹ ಕೆಲಸ ನಡೆದಿತ್ತಂತ. ಕೈಲಾಸ ಮಂಟಪದ ಅಡಿಪಾಯಕ್ಕೆ ಹಾಕಬೇಕಾದಂಥ ಬೂದನಗುಡ್ಡದ ಕಲ್ಲು ಕಾರವಾರ ರಸ್ತೆಗೆ ಬಂದು ಬಿದ್ದಿದ್ದು ಅಂತ. ಆ ಶಾಸ್ತ್ರವನ್ನು ಕೇಳುವಾಗ ಲಕ್ಷ್ಮಮ್ಮ ಸಂಕಮ್ಮ ಅಂಥೇಳಿಕಾರ ಒಂದು 80 ವರ್ಷದ ಮುದುಕಿಯರ ಗೆಳತಿಯರಿಬ್ಬರು ಹುಬ್ಬಳ್ಳಿಯಿಂದ ಬರ್ತಿದ್ರು. ಅವರು ಶಾಸ್ತ್ರ ಕೇಳಿದರು. ಮರಣೆ ದಿವಸ ಎಲ್ಲರೂ ಏನು ಮಾಡಕತ್ತಿದ್ರಂದ್ರೆ ಬೂದನಗುಡ್ಡದ ಕಲ್ಲು ಒಬ್ಬೊಬ್ಬರು ಒಂದೊಂದು ತಲೆ ಮೇಲೆ ಹೊತ್ತುಕೊಂಡು ಬಂದು ಕಾರವಾರ ರಸ್ತೆಯಿಂದ ಕೈಲಾಸ ಮಂಟಪದ ಜಗದೊಳಗೆ ತಂದು ಚೆಲ್ಲುತ್ತಿದ್ದರು. ಆ ಇಬ್ಬರು ಲಕ್ಷ್ಮಮ್ಮ ಸಂಕಮ್ಮ ಅವರು ಏನು ಮಾಡಿದ್ರಂದ್ರೆ, ನಾವು ಒಂದೊಂದು ಸಣ್ಣ ಕಲ್ಲು ಹೊರಸು ನಡ್ರಿ ಅಂಥೇಳಿ ಆ ಕಾರವಾರ ರಸ್ತೆಗೆ ಹೋಗಿ ನಿಂತು ಸಣ್ಣ ಸಣ್ಣ ಕಲ್ಲು ತಮ್ಮ ಕೈಲಿ ಎಷ್ಟಕ್ಕ ಅವನ್ನ ಎತ್ತಿ ತಲೆ ಮೇಲೆ ಇಡ್ತಿದ್ರು ಭಕ್ತರ ತಲೆ ಮೇಲೆ. ಆವಾಗ ಲಕ್ಷ್ಮಮ್ಮ ಸಂಕಮ್ಮ ಇಬ್ಬರು ಕೂಡಿ ಮಾತಾಡಿದ್ರಂತ ಏನಂದರೆ, ನಿನ್ನೆ ನಮ್ಮಪ್ಪ ಮುಕ್ತಿ ಹೆಂಗೆ ಪಡ್ಕೋಬೇಕು, ಮುಕ್ತರ ಹೆಂಗೆ ಆಗಬೇಕಂಥೇಳಿ ಭಾಳ ಚಂದ ಪ್ರವಚನವನ್ನು ಹೇಳಿದ. ನಾವು ಹಂಗೆ ಯಾವಾಗ ನಡ್ಕೊಳ್ಳೋದು, ನಮಗೆ ಯಾವಾಗ ಮುಕ್ತಿ, ಹಂಗೆ ನಡ್ಕೊಳ್ಳಾರ್ದ ಮುಕ್ತಿ ಸಿಗುವುದಿಲ್ಲ ಅಂತ ಇಷ್ಟ ಮಾತಾಡಿದ್ರಂತ. ಮಧ್ಯಾಹ್ನ ಪ್ರಸಾದದ ಟೈಮ್ ಆದ ಕೂಡಲೇ ಸಿದ್ಧಾರೂಢಪ್ಪಗಳು ಈಗೇನು ಕೈಲಾಸ ಮಂಟಪದ ಎದುರಿಗೆ
ಟ್ರಸ್ಟ್ ಕಮಿಟಿ ಕಚೇರಿ ಎದುರಿಗೆ ಒಂದು ದೊಡ್ಡ ಗಾಳಿ ಗಿಡ ಐತಿ, ಆ ಗಾಳಿ ಗಿಡದ ಬುಡಕ್ಕೆ ಬೆತ್ತದ ಕುರ್ಚಿ ಹಾಕ್ಕೊಂಡು ಸಿದ್ಧಾರ್ಡ್ರು ಕುಂತಿದ್ರಂತ. ಎಲ್ಲ ಭಕ್ತರನ್ನು ಪ್ರಸಾದಕ್ಕೆ ಕರ್ಕೊಂಡು ಬರೀಪ ಅಂಥೇಳಿ ಅಡುಗೆ ಮನೆಗೆ ಹಾದ್ರಂತ ಹೋಗಿ ತಮ್ಮ ಜಗದೊಳಗೆ ಕುಂತಿದ್ರು. ಲಕ್ಷ್ಮಮ್ಮ ಸಂಕಮ್ಮ ಅವರು ಬಂದರು, ಅವ್ರಿಗಿಬ್ಬರಿಗೂ ಹೇಳಿದ್ರಂತ ಸಿದ್ಧಾರ್ಡ್ರು, ನೀವಿಬ್ಬರು ನನ್ನ ಅಂತ್ಯಕ್ಕೆ ಬಂದು ಕುಂಡ್ರಿ ವಾ ಇಲ್ಲಿ ಅಂತೇಳಿ. ಆವಾಗ ಲಕ್ಷ್ಮಮ್ಮ ಸಂಕಮ್ಮ ಇಬ್ಬರು ಬಂದು ಸಿದ್ಧಾರ್ಡ್ರ ಮುಂದೆ ಕುಂತರು. ಪ್ರಸಾದ ನಡೀತಿ ಎಲ್ಲಾರದು, ಪ್ರಸಾದ ಮಾಡ್ಕೋತ ಮಾಡ್ಕೋತ ಸಿದ್ಧಾರ್ಡ್ರು ಲಕ್ಷ್ಮಮ್ಮಗ ಮತ್ತು ಸಂಕಮ್ಮಗ ಒಂದು ಮಾತು ಕೇಳಿದ್ರಂತ, ನೋಡ್ರವ್ವ ನಿಮ್ಮಿಬ್ಬರ ಒಳಗೆ ಒಬ್ಬರಿಗೆ ಯಾರ್ಯಾರೇ ಹುಚ್ಚ ನಾಯಿ ಕಡಿತು ಅಂದ್ರೆ ಏನಾಕತ್ ನಿಮಗೆ ಅಂತ ಕೇಳಿದ್ರಂತ. ಆವಾಗ ಆ ಲಕ್ಷ್ಮಮ್ಮ ಸಂಕಮ್ಮ ಅಂದರು, ಎಂಥ ಪ್ರಶ್ನೆನು ಯಪ್ಪ ನಿಂದ, ಹುಚ್ಚ ನಾಯಿ ಕಡಿದ್ರೆ ಹುಚ್ಚ ಹಿಡಿತೈತಿ ಅಂತ ಅಂದ್ರಂತ. ಆವಾಗ ಸಿದ್ಧಾರ್ಡ್ರು ನಕ್ಕೊಂತ ಅಂದ್ರಂತ, ಒಂದು ಏನೂ ತಿಳಿಲಾರದಂತಹ ಹುಚ್ಚು ನಾಯಿ ಕಡಿದ್ರೆ ತಾನಾಗಿನ ನಿಮಗೆ ಹುಚ್ಚು ಹಿಡಿತು, ತಮ್ಮ ದೇಹವನ್ನು ತೋರಿಸಿ ಹೇಳ್ತಾರೆ, ಇದೈತಲ್ಲ ಗುರು ಅನ್ನುವಂಥ ನಾಯಿ, ಜ್ಞಾನದಿಂದ ಭರಿತವಾದಂಥ ನಾಯಿ, ಈ ನಾಯಿ ಕಡಿತು ಅಂದರೆ ಮೋಕ್ಷ ಅನ್ನೋದು ತನ್ನಷ್ಟಕ್ಕೆ ತಾನೇ ಹಿಡ್ಕೋತತಿ, ಅದು ಹೆಂಗೆ ಕಡಿತೈತಿ ಅಂದರೆ ಬೋಧನೆ ಮುಖಾಂತರ ಕಡಿತೈತಿ ಅಂತ ಹೇಳಿದ್ರಂತ. ಹಂಗೆ ಶ್ರಾವಣ ಮಾಸದೊಳಗೆ ಆದಷ್ಟು ಸದ್ಗುರುನಾಥನ ಚಿಂತನೆಯನ್ನು ಮಾಡಿರಿ, ಸದ್ಗುರುನಾಥನ ಶಾಸ್ತ್ರ ಪ್ರವಚನಾದಿಗಳನ್ನು ಶ್ರವಣ ಮಾಡಿರಿ, ಶ್ರವಣ ಮಾಡಿ ಮುಕ್ತರಾಗ್ರಿ, ನಾವೂ ಶ್ರವಣ ಮಾಡಿ ಮುಕ್ತರಾಗೋಣ ಅಂತ ಹೇಳ್ಯಾರ. ತಮ್ಮೆಲ್ಲರಲ್ಲಿಯೂ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ.